ಕಳೆದ 27 ವರ್ಷದಿಂದ ಇದೆ ಪುತ್ತೂರಿನಲ್ಲಿ ಅಂದರೆ ನನ್ನ ಹುಟ್ಟೂರಲ್ಲಿ ಸ್ವತಃ ತಯಾರು ಮಾಡಿದ ಔಷಧಗಳ ಮೂಲಕ ಚಿಕಿತ್ಸೆ ಮಾಡುತ್ತಾ ಇದ್ದೇನೆ ನನ್ನ ವಿದ್ಯಾಭ್ಯಾಸದ ಬಗ್ಗೆ ಹೇಳಬೇಕಿದ್ರೆ ಮೈಸೂರಿನಲ್ಲಿ ಬಿಎಂಎಸ್ ಮಾಡಿದ್ದೆ 89ನೇ ಇಸವಿಯಲ್ಲಿ 92ನೇ ಇಸವಿಯಲ್ಲಿ ಗುಜರಾತಿನ ಜಾಮ್ನಗರದಲ್ಲಿ ಎಂಡಿ ಶಿಕ್ಷಣ ಮುಗಿಸಿದ ನಂತರ ಸ್ವತಃ ಔಷಧ ತಯಾರು ಮಾಡುವುದರ ಮೂಲಕ ಇಂದಿನವರೆಗೂ ಕಳೆದ 27 ವರ್ಷ ಚಿಕಿತ್ಸೆ ಮಾಡುತ್ತಾ ಇದ್ದಾನೆ ಜೊತೆಗೆ ಸುಳ್ಯದ ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದಾನೆ ಸದ್ಯ ಕಾಯ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥನಾಗಿ ಹಾಗೂ ಪ್ರೊಫೆಸರ್ ಆಗಿ ನಾನು ಅಲ್ಲಿ ಉಪನ್ಯಾಸ ವೃತ್ತಿಯು ಜೊತೆಗೆ ಮಾಡುತ್ತಾ ಇದ್ದು ಸಣ್ಣ ಮಟ್ಟಿನ ಕೃಷಿಕನು ಕೂಡ ಸುಮಾರು 250 300 ಕ್ಕೂ ಮೇಲ್ಪಟ್ಟು ವನಸ್ಪತಿಗಳನ್ನು ಹವ್ಯಾಸಕ್ಕಾಗಿ ಬೆಳೆಸಿಕೊಂಡು ಅದರ ಜೊತೆಗೂ ಇದ್ದಾನೆ ಈಗ ಎಲ್ಲೆಡೆ ಕೇಳುವಂತಹ ಕೊರೋನಾ ಹೇಳುವ ಜ್ವರದ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದಾನೆ ಪ್ರಾರಂಭದಲ್ಲಿ ಅನಿಸಿತ್ತು ಇದು ಈ ಅಭಿಪ್ರಾಯ ತುಂಬ ತಡವಾಗಿ ಬರ್ತಾ ಇದೆ ಅಂತ ಅನಿಸಿತು ನನಗೆ 3 ತಿಂಗಳ ಹಿಂದೆ ಇದಕ್ಕೆ ಸಂಬಂಧಪಟ್ಟ ಒಂದು ಲೇಖನವನ್ನು ಪ್ರಕಟ ಮಾಡಿದ್ದೆ ಆಗಲೇ ಅನಿಸಿತ್ತು ಇದು ತುಂಬ ತಡ ಆಯಿತು ಅಭಿಪ್ರಾಯ ಪ್ರಕಟಣೆ ಯಾಕಂದ್ರೆ ಮಾರ್ಚ್ ಕೊನೆಯ ವಾರದಲ್ಲಿ ನಮ್ಮ ದೇಶಕ್ಕೆ ಕೊರೋನಾ ಹೇಳುವಂತಹ ಒಂದು ವ್ಯಾಧಿಯ ಸಂಪರ್ಕ ಬಂತು ನಾನು 6 ತಿಂಗಳ ಹಿಂದೆ ಹೋಗ್ತಾ ಇದ್ದೆ ನಾನು ಮಾರ್ಚ್ ಕೊನೆಯ ವಾರದಲ್ಲಿ ಕೊರೋನಾಗೆ ಸಂಬಂಧಿಸಿದಂತೆ ಒಬ್ಬ ಚಿಕಿತ್ಸಕಾಗಿ ಆ ವ್ಯಾಧಿಯಲ್ಲಿ ಏನೇನು ಲಕ್ಷಣಗಳಿವೆ ಅದರ ಬಗ್ಗೆ ಗಮನ ಕೊಟ್ಟೆ ಒಂದು 5-6 ಲಕ್ಷಣಗಳನ್ನು ಕಂಡಿದ್ದೆ ನನಗೆ ಆಗಲೇ ತೀರ್ಮಾನಕ್ಕೆ ಬಂದಿದ್ದೆ ಕೊರೋನಾ ಹೇಳುವಂತ ತೀರಾ ಸಾಮಾನ್ಯ ಜ್ವರ ಅಂತ ಯಾಕಂದ್ರೆ ನಾವಲ್ಲಿ ಇನ್ಫೆಕ್ಷನ್ ಅಥವಾ ಪಾಸಿಟಿವ್ ನೆಗೆಟಿವ್ ಇದಕ್ಕೆ ನಾವು ಮಹತ್ವ ಕೊಡುವವರಲ್ಲ ಆಯುರ್ವೇದದಲ್ಲಿ ಹೊರಗಿನ ಕಾರಣ ಉದಾಹರಣೆಗೆ ವೈರಸ್ ಹೇಳುವಂಥದ್ದು ಹೊರಗಡೆಯಿಂದ ಮನುಷ್ಯನ ಶರೀರಕ್ಕೆ ಸಂಕ್ರಾಮಕ ಆಗುವಂಥದ್ದು ಇಂಥ ಹೊರಗಿನ ಕಾರಣಕ್ಕೆ ನಾವು ಮಹತ್ವ ಕೊಡುವುದಿಲ್ಲ ನಾವು ಮಹತ್ವ ಕೊಡುವಂಥದ್ದು ಶರೀರದ ಒಳಗಿನ ಕಾರಣಕ್ಕೆ ಒಳಗಿನ ಕಾರಣಗಳಿಂದಾಗಿಯೇ ಶರೀರದಲ್ಲಿ ಹಲವಾರು ಲಕ್ಷಣಗಳು ಈಗ ಕೊರೋನಾದಲ್ಲಿ ಮೈ ಬಿಸಿ ಇರಬಹುದು ಅಥವಾ ತಲೆನೋವು ಇರಬಹುದು ಸ್ವರದ ವ್ಯತ್ಯಾಸ ಇರಬಹುದು ಅಥವಾ ಕೆಮ್ಮು ಇರಬಹುದು ಅಥವಾ ಸುಸ್ತು ಇರಬಹುದು ಇತ್ಯಾದಿ ಲಕ್ಷಣಗಳು ಶರೀರದಲ್ಲಿರುವಂತಹ ಅನಿವಾರ್ಯ ಘಟಕಗಳಿಂದಾಗಿಯೇ ಪ್ರಕಟ ಆಗುತ್ತದಲ್ಲದೆ ಹೊರಗಿನ ಕಾರಣದಿಂದಾಗಿ ಅಥವಾ ವೈರಸ್ನಿಂದಾಗಿ ಹೇಳುವಂಥದ್ದು ನಮಗೆ ಮಹತ್ವದ ಅಲ್ಲ ಈ ಕಾರಣದಿಂದಾಗಿ ಪ್ರಾರಂಭದಲ್ಲೇ ಗಮನಿಸಿದ ಲಕ್ಷಣಾನುಸಾರ ತೀರ್ಮಾನಕ್ಕೆ ಬಂದಿದ್ದೆ ಇದು ತೀರಾ ಸಾಮಾನ್ಯ ಜ್ವರ ಅಥವಾ ಸಾಮಾನ್ಯ ಭಾಷೆ ಹೇಳಿದರೆ ಸಾಮಾನ್ಯ ವೈರಲ್ ಫೀವರ್ ಅದು ಬಿಟ್ಟರೆ ಬೇರೆ ಎಂಥದೂ ಅಲ್ಲ ಮತ್ತೆ ಸೂಕ್ಷ್ಮವಾಗಿ ಗಮನಿಸಿದಾಗೆ ಮುಂದಿನ ದಿನಗಳಲ್ಲಿ ಅಂದರೆ ಏಪ್ರಿಲ್ ಸುರಿನ ವಾರದ ಮೊದಲೇ ಕೊರೋನಾ ಭಾರತಕ್ಕೆ ಪ್ರವೇಶ ಆದ ಪ್ರಾರಂಭದ 10 ದಿನಗಳ ಇದರ 10 ದಿನಗಳ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ ನಾನು 10 ದಿನ ಹುಟ್ಟಿ 10 ದಿನ ಆದಂತಹ ಮಗು ಕೂಡ ಬಹಳ ಆರಾಮವಾಗಿ ಯಾವುದೇ ತೊಂದರೆ ಇಲ್ಲದೆ ಬದುಕಿದ್ದನ್ನು ಗಮನಿಸಿದೆ ಅದೇ ರೀತಿ 100 ವರ್ಷ ದಾಟಿದ ವೃದ್ಧರು ಕೂಡ ಕೊರೋನಾದಿಂದ ಬಾಧಿಸಿ ಸುಲಭದಲ್ಲಿ ಗುಣಮುಖರಾದಂತಹ ಸಂಗತಿಯು ಗಮನಕ್ಕೆ ಬಂತು ಈಗ ಮತ್ತಷ್ಟು ದೃಢ ಆಯಿತು ಇದು ಕೇವಲ ಸಾಮಾನ್ಯ ಜ್ವರ ಮಾತ್ರ ಅಲ್ಲ ಸುಲಭದಲ್ಲಿ ವಾಸಿಯಾಗುವಂಥ ಕಾಯಿಲೆ ಅನ್ನುವಂಥದ್ದನ್ನು ಆಗಲೇ ತೀರ್ಮಾನಕ್ಕೆ ಬಂದೆ 6 ತಿಂಗಳ ಹಿಂದೆಯೇ ಮುಂದಕ್ಕೆ ಇದು ಇದಕ್ಕೆ ಸಂಬಂಧಪಟ್ಟಂತೆ ಔಷಧದ ಬಗ್ಗೆ ಕೊರೋನಾದ ಕಾರಣದಿಂದಾಗಿ ಮೃತಪಟ್ಟವರಿಗಿಂತಲೂ ಎಷ್ಟೋ ಪಟ್ಟು ಹೆಚ್ಚು ವಾಸಿಯಾದವರು ಗುಣಮುಖರಾದವರು ಗಮನಕ್ಕೆ ಬಂತು ಇದು ಮುಂದಿನ ಹೆಜ್ಜೆ ಮತ್ತು ಸ್ಪಷ್ಟವಾಯಿತು ಇದು ಸುಲಭದಲ್ಲಿ ವಾಸಿಯಾಗುವಂತಹ ಒಂದು ತೀರಾ ಸಾಮಾನ್ಯ ಜ್ವರ ಆದರೆ ದುರದೃಷ್ಟ ಕಾರಣದಿಂದಾಗಿ ಇದರ ಹತೋಟಿಯ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡಂತಹ ಸ್ಟೆಪ್ಪುಗಳು
ಅಥವಾ ಹೆಜ್ಜೆಗಳು ತುಂಬ ದುರದೃಷ್ಟಕರವಾದಂತ ಅನ್ನಿಸ್ತಾ ಇದೆ. ಒಂದು ಉಗುರಿನಿಂದ ಹೋಗಬೇಕಾದಂತಹ ಒಂದು ವಸ್ತುವಿಗೆ ಕೊಡಲಿಯನ್ನು ಹಿಡ್ಕೊಂಡ ಹಾಗೆ ಆಯಿತು. ಮಾತ್ರ ಅಲ್ಲ, ಈ ಕೊಡಲಿಯ ಕಾರಣದಿಂದಾಗಿ ಸಮಾಜ ಅಥವಾ ರಾಷ್ಟ್ರ ಅನುಭವಿಸಿದಂಥ ಕಷ್ಟ ನಷ್ಟಕ್ಕೆ ಬೆಲೆ ಕಟ್ಟಲು ಸಾಧ್ಯ ಇಲ್ಲ. ಈ ಕಾರಣದಿಂದಾಗಿ ಸುರಿಗೆ ನಾನು ಹಗುರವಾಗಿ ತಗೊಂಡಿದ್ದೆ. ಅಂದರೆ ನನ್ನ ಅಭಿಪ್ರಾಯವನ್ನು ತಿಳಿಸುವ ವಿಷಯದಲ್ಲಿ ಮತ್ತೆ ಒಂದು 2 ತಿಂಗಳ ನಂತರ ಕಂಡಿತು ಒಬ್ಬ ಜವಾಬ್ದಾರಿಯುತ ವೈದ್ಯನಾಗಿ ಜವಾಬ್ದಾರಿಯುತ ಶಿಕ್ಷಕನಾಗಿ ಸಮಾಜ ಮಧ್ಯದಲ್ಲಿ ಕೊರೋನಾದ ಪ್ರತಿ ದಿವಸವೂ ನಾನು ಕ್ಲಿನಿಕ್ಗೆ ಹಾಜರಾಗಿದ್ದೆ. ಇದ್ದುಕೊಂಡು ನನ್ನ ಕಡೆಯಿಂದ ಈ ಸಮಾಜ ಅನುಭವಿಸ್ತಾ ಇರುವಂತಹ ಈ ಕಷ್ಟ ಈ ನಷ್ಟವನ್ನು ಪರಿಹಾರ ದೃಷ್ಟಿಯಿಂದ ಏನಾದರೂ ನನ್ನ ಕಡೆಯಿಂದ ಪ್ರಯತ್ನ ಮಾಡಬೇಕು ಅಂತ ಅನ್ನಿಸಿತು. ಈ ಕಾರಣದಿಂದಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಅದನ್ನು ಸಮ್ಮತಿಸಿದೆ. ಆ ವಿಷಯದಲ್ಲಿ ಈಗಾಗಲೇ ಹೇಳಿದಾಗೆ ತೀರಾ ಸಾಮಾನ್ಯ ಜ್ವರಂತರಾಗಿದ್ದಾಗ ಅದಕ್ಕಾಗಿ ಇಷ್ಟೆಲ್ಲ ಸ್ಟೆಪ್ ಯಾವುದು ಲಾಕ್ಡೌನ್ ಅಥವಾ ಸೀಲ್ ಡೌನ್ ಇತ್ಯಾದಿ ನಿರ್ಣಯ ತಗೊಳ್ಬೇಕಾಗಿತ್ತ? ಎರಡನೇದಾಗಿ ಈಗ ನಾವು ಇವತ್ತಿನ ಪೇಪರಲ್ಲಿ ಕೂಡ ನೋಡಿದೆ ನಾನು, ಮುಂದೆ ಲಾಕ್ಡೌನ್ ಮಾಡ್ತಾ ಇಲ್ಲ ಅಂತ. ಯಾಕೆ ಅಂತ ಅವ್ರು ಹೇಳಲಿಲ್ಲ. ಕೆಲವು ದಿವಸ ಹಿಂದೆ ಒಂದು ಅಭಿಪ್ರಾಯ ಬಂದಿತ್ತು ಮುಂದೆ ಲಾಕ್ಡೌನ್ ಮಾಡುವುದಿಲ್ಲ, ಯಾಕೆಂದರೆ ಆರ್ಥಿಕ ಪುನಶ್ಚೇತನ ಮಾಡೋ ದೃಷ್ಟಿಯಿಂದ ಲಾಕ್ಡೌನ್ ಅಂತ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಹೇಳುವಂಥ ಅಭಿಪ್ರಾಯ ಬಂತು. ಹಾಗಾದರೆ ಲಾಕ್ಡೌನ್ ಮಾಡೋ ಸಂದರ್ಭದಲ್ಲಿ ಆರ್ಥಿಕ ಕುಸಿತ ಆಗ್ತದೆ ಅಂತ ತಲೆಗೆ ಹೋಗಲಿಲ್ಲ ಸರ್ಕಾರಕ್ಕೆ? ಪ್ರಾರಂಭದಲ್ಲಿ ಈ ಕೊರೋನಾದ ಹರಡುವಿಕೆಯ ಬಗ್ಗೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡ್ತಾ ಇದೆ ಅಂತ ಹೇಳುವಂಥ ಒಂದು ಮಾಹಿತಿ ಸಿಕ್ಕಿತ್ತು. ವ್ಯಕ್ತಿಯಿಂದ ವ್ಯಕ್ತಿ ಹರಡ್ತಾ ಇದ್ದರೆ ನೀವು ಸಾಮಾಜಿಕ ಅಂತರವನ್ನು ಅರ್ಥಪೂರ್ಣ ಹೇಳಬಹುದು, ಅಥವಾ ಸ್ಯಾನಿಟೈಸರಿಂದ ಕೈ ತೊಳೆಯುವಂಥದ್ದನ್ನು ಕೂಡ ಅರ್ಥಪೂರ್ಣ ಅಂತ ಹೇಳ್ಬೋದು. ಆದರೆ ಜುಲೈ 19ರ ಪ್ರಕಟಣೆಯ ಪ್ರಕಾರ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವಂತಹ ಜ್ವರ ಅಲ್ಲ, ಇದು ಗಾಳಿಯಿಂದ ಹರಡುತ್ತೆ ಹೇಳುವಂಥದ್ದನ್ನು WHO ಬಹಳ ಕಷ್ಟಪಟ್ಟು ಒಪ್ಪಿತು. ಪ್ರಾರಂಭದಲ್ಲಿ ಒಪ್ಪಿರಲಿಲ್ಲ. 240 ದೇಶದ ವಿಜ್ಞಾನಿಗಳು ದೃಢೀಕರಿಸಿದ ಕಾರಣ WHO ಒಪ್ಪಲೇಬೇಕಾಯಿತು. ಕೊರೋನಾ ಹೇಳುವಂಥದ್ದು, ಕೊರೋನಾ ಹೇಳುವ ಕಾರಣ ಆಗಿರುವಂಥ ವೈರಸ್, ಇದು ಗಾಳಿಯ ಮೂಲಕ ಹರಡುತ್ತದೆ ಅಂತ. ಗಾಳಿ ಮೂಲಕ ಹರಡದಿದ್ದರೆ ಸ್ಯಾನಿಟೈಸರ್ನ ತೊಳೆಯುವಿಕೆಯಿಂದ ಏನಾದರೂ ಪ್ರಯೋಜನ ಇದೆ? ನನ್ನ ಮಟ್ಟಿಗೆ 3 ಕಾಸಿನ ಪ್ರಯೋಜನ ಇಲ್ಲ. ಮೂರ್ಖತನ ಸ್ಟೆಪ್ ತಗೊಳ್ಳೋದ್ರಲ್ಲಿ ಕೂಡ ಅರ್ಥಪೂರ್ಣ ಆಗಿರಬೇಕು. ಅಥವಾ ಇದು ಲಾಕ್ಡೌನ್ ಸೀಲ್ಡೌನ್ ಮಾಡಿದ್ರಿಂದಾಗಿ ಏನಾದರೂ ಪ್ರಯೋಜನ ಇದೆ? ಗಾಳಿಯಿಂದ ಹರಡದಿದ್ದರೆ ಮನೆ ಕಿಟಕಿಯ ಮೂಲಕ ಗಾಳಿನೊಳಗೆ ಬರುವುದಿಲ್ವೇ? ನಾವು ಉಸಿರಾಟ ಮೂಲಕ ಗಾಳಿ ಸೇವನೆ ಬೇಕೇ ಇಲ್ಲವೋ ಎಲ್ಲರಿಗೂ ಉಸಿರಾಟ? ಮಾಸ್ಕ್ ಹಾಕಿದ್ರಿಂದ ಉಸಿರಾಟ ತಡಿಲಿಕ್ಕೆ ಆಗ್ತದ? ಅದರಿಂದ ಏನಾದರೂ ಪ್ರಯೋಜನ ಆಗಿದ? ಇಷ್ಟೋ ಸತ್ತವರ ಸಂಖ್ಯೆ ತಗೊಂಡಾಗ ಎಲ್ಲರೂ ಮಾಸ್ಕಿನ ಮೂಲಕ ಮುಖದ ಮುಚ್ಚಿದವರೇ ಇಲ್ಲ, ಅಥವಾ ಈಗಲೂ ಮುಚ್ಚುತ್ತಾ ಇರುವವರೇ? ಈ ಪಾಸಿಟಿವ್ ಕೇಸಸ್ಗಳು ಏನಾದರೂ ಕಡಿಮೆ ಆಗಿದ? ಯಾವುದು ಕಡಿಮೆ ಆಗ್ತಾ ಇಲ್ಲ. ಆದ ಕಾರಣ ಇದೊಂದು ವಿಫಲವಾದಂತಹ ಕ್ರಮ, ಆದರೆ ಸರ್ಕಾರಕ್ಕೆ ಒಪ್ಪಿಕೊಳ್ಳುವಂತಹ ವಿಶಾಲ ಮನಸ್ಸು ನನಗೆ ಕಾಣ್ತಾ ಇಲ್ಲ. ಭಾರತೀಯ ಅಥವಾ ಆಯುರ್ವೇದ ಸಾಹಿತ್ಯ ಒಂದು ವಿಷಯ ಹೇಳ್ತಾ ಇದೆ, ವಿನಾ ತರ್ಕೇಣ ಯಾ ಸಿದ್ಧಿ ಎದ್ರಿಚ್ಛಾ ಸಿದ್ಧಿರೇವಸ ಅಂತ. ಯಾವುದೇ ಸಿದ್ಧಿ ಅಥವಾ ಯಶಸ್ಸು ಅತ್ಯಂತ ಮಹತ್ವಪೂರ್ಣವಾದ ತರ್ಕದ ಮೂಲಕ ಬಂದಿರಬೇಕು. ಅದರ ಅರ್ಥ ಅನಾಲಿಸಿಸ್, ವಿಶ್ಲೇಷಣೆ ತರ್ಕದ ಮೂಲಕ ಬಂದಿರಬೇಕು. ದುರದೃಷ್ಟದಿಂದ ನಾವು ಭಾರತೀಯರೀಗ ಆ ವಿಶ್ಲೇಷಣೆ ಮಾಡುವ ಶಕ್ತಿಯನ್ನೇ ಕಳೆದುಕೊಂಡುತ್ತಾ ಇದ್ದೇವೆ ಅಂತ ನನಗೆ ಅನಿಸ್ತಾ ಇದೆ. ಯಾವಾಗ ಸಮಾಜದಲ್ಲಿ ಭಯದ ವಾತಾವರಣ ಬಂದಿದ ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಅಷ್ಟೇ ಭಯಭೀತನಾದಾಗ ಅವನಲ್ಲಿ ತರ್ಕ ಆಗಲಿ ವಿಶ್ಲೇಷಣೆ ಆಗಲಿ ಅಥವಾ ಬುದ್ಧಿಯಾಗಲಿ ಕೆಲಸವನ್ನೇ ಮಾಡ್ತಾ ಇಲ್ಲ. ಇದು ನನ್ನ ಗಮನಕ್ಕೆ ಬಂದಂಥ ಇನ್ನೊಂದು ವಿಚಾರ. 51%ಕ್ಕಿಂತಲೂ ಹೆಚ್ಚು ಜನಕ್ಕೆ ಕೊರೋನಾ ಯಾರಿಂದ ಎಲ್ಲಿ ಯಾವಾಗ ಹೇಗೆ ಬಂದಿದೆ ಅಂತ ಹೇಳುವಂಥದ್ದು ಸರ್ಕಾರಕ್ಕೆ ಪ್ರೂವ್ ಆಗಲಿಲ್ಲ. ಉದಾಹರಣೆಗೆ ಒಂದು ಗ್ರಾಮದಲ್ಲಿ 500 ಜನ ಇದ್ದಾರೆ ಅಂತ ಇಟ್ಟುಕೊಳ್ಳುವ. ಆ ಗ್ರಾಮಕ್ಕೆ ಕೊರೋನಾ ಜ್ವರದಿಂದ ಪೀಡಿತರಾದವರು ಪಾಸಿಟಿವ್ ಮಾತ್ರ ಅಲ್ಲ, ಈಗ 70% ಹೆಚ್ಚು ಜನರಲ್ಲಿ ಲಕ್ಷಣಗಳೇ ಇಲ್ಲ.
ನಮ್ಮ ಆರ್ಯೋ ಪ್ರಕಾರ ಲಕ್ಷಣಗಳೇ ಇಲ್ಲದಿದ್ದರೆ ಆ ವ್ಯಾಧಿಯೇ ಇಲ್ಲ ಅಂತ ಲೆಕ್ಕ. ನೆನಪಿಟ್ಟುಕೊಳ್ಳಿ, ಗಾಳಿಯಿಂದ ಹರಡುವ ವೈರಸ್ಗೆ ಮಾಸ್ಕ್ಗಳಾಗಲಿ ಸ್ಯಾನಿಟೈಸರ್ ಆಗಲಿ ಅಥವಾ ಸಾಮಾಜಿಕ ಅಂತರಗಳಾಗಲಿ ಪರಿಹಾರ ಅಲ್ಲ. ಇದನ್ನು ಇತ್ತೀಚೆಗೆ ಮುಂದೆ ಅದನ್ನು ಕೊಡ್ತಾ ಇದ್ದೇನೆ ನಾನು, ನೆದರ್ಲ್ಯಾಂಡಿನ ತಜ್ಞ ಡಾಕ್ಟರ್ಗಳ ಒಂದು ತಂಡ ಹೇಳಿದೆ. ಮಾತ್ರ ಅಲ್ಲ, ಮುಂದಿನ ದಿನ ಬರುವಂಥ ಲಸಿಕೆಯ ಬಗ್ಗೆ ಕೂಡ ಇದು ತೀರಾ ವ್ಯರ್ಥ ಅಂತ ಹೇಳಿದೆ. ನಾನು 3 ತಿಂಗಳ ಹಿಂದಿನ ಲೇಖನದಲ್ಲಿ ಹೇಳಿದ್ದೆ ವ್ಯರ್ಥ ಪ್ರಯತ್ನ. ಇತ್ತೀಚೆಗೆ ಗಮನಕ್ಕೆ ಬಂತು, 50,000ಕ್ಕಿಂತ ಹೆಚ್ಚು ಕೋಟಿಯನ್ನು ಇದಕ್ಕೆ ಬೇಕಾಗಿ ಖರ್ಚು ಮಾಡಲಿಕ್ಕಿದ್ದಾರೆ. ಇದರಿಂದ ದೊಡ್ಡ ದುಃಖದ ವಿಚಾರ ನನಗೆ ಆ ದಿವಸ ನನಗೆ ಬೇರೆ ಯಾವುದೂ ಆಗಲಿಲ್ಲ. ನನಗೆ ಸುಮ್ಮನೆ ಇದಕ್ಕೆ ಬೇಕಾಗಿ ಪೋಲ್ ಮಾಡ್ತಾ ಇದ್ದಾರಲ್ವ ಅನಿಸ್ತಾ ನನಗೆ. ನೆನಪಿಟ್ಟುಕೊಳ್ಳಿ, ಕೊರೋನಾ ಪ್ರಾರಂಭ ಸಮಯದಲ್ಲಿ ಇದಕ್ಕೆ ಇದು ಲಸಿಕೆ ವಿಷಯ ಬರೋಕ್ಕಿಂತ ಮುಂಚೆ ಅದಕ್ಕೆ ಔಷಧವೇ ಇಲ್ಲ ಅಂತೇಳಿ ತುಂಬ ಹೆದರಿಬಿಟ್ಟು ನಮ್ಮ ದೇಶದಿಂದ ಟನ್ ಗಟ್ಟಲೆ ಪ್ಯಾರಾಸಿಟಮಲ್ ಔಷಧ ಅಮೆರಿಕಕ್ಕೆ ರಫ್ತು ಮಾಡಿದರು. ಪ್ಯಾರಾಸಿಟಮಲ್ ಪ್ರಯೋಜನ ಇಲ್ಲದಿದ್ದರೆ ಯಾಕೆ ರಫ್ತು ಮಾಡಬೇಕಾಗ್ತಾ ಇತ್ತು? ಇದನ್ನು ನೀವು ಜನರು ಕೇಳಬೇಕಾದ್ದು. ಅರೆ, ಜನರು ಆಗಲೇ ಹೇಳಿದಾಗೆ ವಿಶ್ಲೇಷಣಾ ಶಕ್ತಿಯನ್ನೇ ಕಳ್ಕೊಂಡಿದ್ದಾರೆ, ಪ್ರತಿಭಟನಾ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. ಯಾಕೆಂದರೆ ಒಂದು ಕೃತಕ ಹೆದರಿಕೆ ನಿರ್ಮಾಣ ಆಗಿ ಹೋಗಿದೆ. ಇದಕ್ಕೆ ದೊಡ್ಡ ಕೊಡುಗೆ ಈಗಿನ ಚಾನಲ್ಗಳು. ಅದನ್ನು ಪದೇ ಪದೇ ವೈಭವೀಕರಿಸಿ ನಕಾರಾತ್ಮಕವಾದ ಚಿತ್ರಣ ಕೊಟ್ಟ ಕಾರಣ ಜನಗಳು ಅದನ್ನು ಪದೇ ಪದೇ ನೋಡಿ ಇದನ್ನು ಹೌದು ಅಂತ ತಿಳ್ಕೊಂಡ್ರು. ಇದು ಗೋಬೆಲ್ಸ್ ಥಿಯರಿ ಹೇಳುವುದನ್ನು ನೆನಪು ಅಂತ ನನಗೆ. ಗೋಬೆಲ್ಸ್ ಥಿಯರಿ ಅಂತ ಹೇಳಿದ್ರೆ ಒಂದು ಸುಳ್ಳನ್ನು 100 ಸಲ ಹೇಳಿದಾಗ ಅದು ಸತ್ಯದಾಗೆ ಕಾಣ್ತದೆ, ಸತ್ಯ ಆಗ್ತದೆ ಅಂತ ಹೇಳುವಂಥ ತಿಳುವಳಿಕೆ ಅವರಿದೆ. ಆದರೆ ಒಂದು ಸುಳ್ಳು 100 ಸಲ ಹೇಳಿದಾಗ ಅದು ಸತ್ಯ ಆಗುವುದಿಲ್ಲ, ಸತ್ಯದಾಗೆ ಕಾಣಬಹುದಷ್ಟೇ. ನಾವು ಇಂದಿಗೂ ಕೂಡ ಈ ಕತ್ತಲಿಂದ ಹೊರಗೆ ಬಂದಿಲ್ಲ. ನನ್ನ ಗಮನಕ್ಕೆ ಬಂದಾಗೆ ಮೊದಲಿಗಿಂತ ಎಷ್ಟೋ ಸುಧಾರಣೆ ಆಗಿದೆ. ಮಾಸ್ಕ್ ದಾಳಿ ವಿಷಯದಲ್ಲಿ ಇರ್ಬೋದು ಅಥವಾ ಸಾಮಾಜಿಕ ಅಂತರ ವಿಷಯ ಇರ್ಬೋದು, ಆದರೆ ಎಲ್ಲ ಮೀಡಿಯಾಗಳು ಎಲ್ಲ ಪತ್ರಿಕೆಗಳು ನಿರ್ಲಜ್ಜ ಒಂದು ಶಬ್ದ ಹೇಳ್ತಾ ಇದೆ, ಸಮಾಜ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ. ನೋಡಿ ಸ್ವಾಮಿ, ಜನರ ನಾಡಿ ನಿಮಗೆ ಅರ್ಥ ಆಗಬೇಕಾಗಿದೆ. ರಾಜಕಾರಣಿಗಳಿಗಾಗಲಿ ಪತ್ರಿಕೆಯವರ ಜನರ ನಾಡಿ ಅರ್ಥ ಮಾಡಿಕೊಳ್ಬೇಕಿದೆ. ಜನರು ಮೂರ್ಖರಲ್ಲ, ಜನರನ್ನು ಎಲ್ಲ ಕಾಲಕ್ಕೂ ಮೂರ್ಖರನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಭ್ರಮೆ ನಿಮಗೆ ಇದ್ದರೆ ಆದಷ್ಟು ಬೇಗ ಬಿಟ್ಟು ಬಿಡಿ ಅದನ್ನು. ಜನರಿಗೆ ಈಗ ಅರ್ಥ ಆಗ್ತಾ ಇದೆ ಇದು ಏನೂ ಅಲ್ಲ ಅಂತ. ನಾನು 6 ತಿಂಗಳ ಹಿಂದೆ ವೈದ್ಯನಾಗಿ ಗಮನಿಸಿದ, ಆಗಲೂ ಏನೂ ಅಲ್ಲ, ಈಗಲೂ ಏನೂ ಅಲ್ಲ. ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಈಗ ನಾನು 3 ತಿಂಗಳ ಹಿಂದೆ ಲೇಖನ ಬರೆದಾಗೆ ಆಗಲೇ ಹೇಳಿದ್ದೆ ಇದು ಕಸ ಬುಟ್ಟಿಗೆ ಬೀಳಲಿಕ್ಕಿದೆ ಅಂತೇಳಿ. ಈಗ ಕಸ ಬುಟ್ಟಿಗೆ ಬೀಳ್ತಾ ಇದೆ. ಈಗ ಮುಂದೆ ಈ ಟೆಸ್ಟ್ಗಳು ಕೂಡ ಬೀಳಲಿಕ್ಕಿದೆ. ಆಗ ಒಂದು ಮಾತು ಹೇಳಿದ್ದೆ, ನೆದರ್ಲೆಂಡ್ ಡಾಕ್ಟರ್ಸ್ ಟೀಮ್ ಹೇಳಿದ ಪ್ರಕಾರ 85%ಕ್ಕಿಂತಲೂ ಹೆಚ್ಚು ಇದು ತಪ್ಪು ತೋರಿಸ್ತಾ ಇದೆ, ಅಂದರೆ ನಿಖರತೆ ಆ್ಯಕ್ಯುರೇಸಿ ಇಲ್ಲ. ಯಾವ ಪರೀಕ್ಷಾ ವಿಧಾನ ನಿಖರತೆ ಅಥವಾ ಸ್ಪಷ್ಟತೆ ಇಲ್ವೋ ಅಂಥ ಪರೀಕ್ಷಾ ವಿಧಾನವನ್ನು ಅವಲಂಬಿಸಿ ಮಾಡಿದಂಥ ರೋಗ ಪತ್ತೆ, ಅದರ ಅರ್ಥ ನಿಮಗೆ ಅರ್ಥ ಆಗ್ಬೋದು. ರಾಂಗ್ ಡಯಾಗ್ನೋಸಿಸಿಂದ ತಪ್ಪಾದ ರೋಗ ಪತ್ತೆಯಿಂದ ತಪ್ಪಾದ ಚಿಕಿತ್ಸೆ ಆಗುತ್ತದೆ. ಆಗ ಆದಂಥ ಹಾನಿ ಬರೀ ಆ ರೋಗಿಗೆ ಮಾತ್ರ ಅಲ್ಲ, ನಿಮ್ಮ ಸೀಲ್ ಡೌನ್ ಲಾಕ್ಡೌನಿಂದಾಗಿ ಅವನ ಮನೆಯವರು, ಆ ಪರಿಸರ, ಅವನ ಸಾಮಾಜಿಕ ಅವನ ದುಸ್ಥಿತಿ, ಅಸ್ಪೃಶ್ಯ ಕಂಡದ ರೀತಿಯಲ್ಲಿ ಅವನ ತಂದೆಯ ಶವವನ್ನೇ ಅಥವಾ ಮಗನ ಶವವನ್ನೇ ಪಡಲಿಕ್ಕಾದಂಥ ದುಸ್ಥಿತಿ, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಇದೆ? ಈ ಮಾನಸಿಕ ಕ್ಲೇಶಕ್ಕೆ ಬೆಲೆ ಕಟ್ಟಲಿಕ್ಕೆ ಯಾರಿಗಾದರೂ ಸಾಧ್ಯ ಇದೆ? ಸರಿ, ನಾನೊಬ್ಬ ಆಯುರ್ವೇದ ವೈದ್ಯ, ಇವನಿಗೆ ವೈರಸ್ಸಿನ ಬಗ್ಗೆ ಗೊತ್ತಿಲ್ಲ ಅಂತ ನೀವು ಹೇಳ್ಬೋದು. ಆದರೆ ನೆನಪಿಟ್ಟುಕೊಳ್ಳಿ, ಕೆಲವು ಸಮಯ ಹಿಂದೆ ಒಬ್ಬರು ಅಲೋಪತಿ ವೈದ್ಯರೇ ನಮ್ಗೆ ನೆನಪಡ್ತಾ ಇದೆ, ಡಾಕ್ಟರ್ ತರುಣ್ ಕೊಠಾರಿ MBBS MD ಅವರೇ ಹೇಳಿದರು, ವಾತಾವರಣದಲ್ಲಿ 10 ಲಕ್ಷಕ್ಕಿಂತಲೂ ಮೇಲ್ಪಟ್ಟು ವೈರಸ್ಗಳಿರುತ್ತದೆ ಇದೆ, ಅದರಲ್ಲಿ ಕೊರೋನಾ ಕೂಡ ಒಂದು. ಇದೇನು ದೊಡ್ಡ ಮಹಾನ್ ಏನು ಕೊರೋನಾ ವೈರಸ್ ಅಲ್ಲ, ಇಷ್ಟು ವರ್ಷಗಳಲ್ಲಿದ್ದಂಥ ವೈರಸ್ನಾಗಿ ಇದು ಕೂಡ ಅಷ್ಟೇ. ಇದರ ಡೆತ್ ರೇಟ್ ಮೃತ್ಯು ಸಂಖ್ಯೆ ಕೂಡ ಹೆಚ್ಚಿನದೇನೂ ಅಲ್ಲ. ಯಾಕೆಂದರೆ ಈಗ ಆ ನೆದರ್ಲ್ಯಾಂಡ್ ಟೀಮ್ ಹೇಳೋ ಪ್ರಕಾರ ಹೃದ್ರೋಗದ ಸಮಸ್ಯೆಯಿಂದಾಗಿ ಸಾಯುವರ ಸಂಖ್ಯೆ, ಕ್ಯಾನ್ಸರಿಂದಾಗಿ ಸಾಯುವ ಸಮಸ್ಯೆ ಸಂಖ್ಯೆ ಇದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚಿದೆ. ಅದಕ್ಕೆ ಬೇಕಾಗಿ ಲಸಿಕೆಯನ್ನು ಹೊರಡ್ತಾ ಇದ್ದಾರಾ ಸರ್ಕಾರ? 50,000 ಕೋಟಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರಾ? ನೆನಪಿಟ್ಟುಕೊಳ್ಳಿ, ಸರ್ಕಾರ ಮಾಡಬೇಕಾದ ಒಂದಿಷ್ಟು ಮಾಡಬೇಕಿತ್ತು.
ಏನಂತ ಹೇಳಿದ್ರೆ ಕೊರೋನಾ ಹೆಸರು ಹೇಳಿನ ಕೊರೋನಾ ಹೆಸರನ್ನು ಸತ್ತವರ ಮೊದಲನ ಕಾಯಿಲೆ ಏನಿತ್ತು ಅಂತ ಸರ್ವೆ ಮಾಡಬೇಕಿತ್ತು ಅಥವಾ ಆ ಬಗ್ಗೆ ಅನಾಲಿಸಿಸ್ ಮಾಡಬೇಕಿತ್ತು ಅವನಿಗೆ ಮೊದಲು ಯಾವ ಕಾಯಿಲೆ ಇತ್ತು ಎಷ್ಟು ಸಮಯದಿಂದ ಇತ್ತು ಯಾವ ಸ್ಥಿತಿ ಅಂದ್ರೆ ಇವತ್ತ ನಾಳೆಯ ಹೇಳುವಂತಹ ಅಸಾಧ್ಯ ಅವಸ್ಥೆ ಇತ್ತ ಅಥವಾ ಗುಣಮುಖ ಆಗುವ ಅವಸ್ಥೆ ಇತ್ತ ಆಸ್ಪತ್ರೆಗೆ ಸೇರಿಸುವಂತಹ ಅವಸ್ಥೆ ಇತ್ತ ಮನೆಯಲ್ಲಿ ಚಿಕಿತ್ಸೆ ಮಾಡುವಂತಹ ಸ್ಥಿತಿ ಇತ್ತ ಇದರ ಬಗ್ಗೆ ಮಹತ್ವ ಇದರ ಬಗ್ಗೆ ವಿಶ್ಲೇಷಣೆ ಅಗತ್ಯ ಇತ್ತು ಸರ್ಕಾರಕ್ಕೆ ಮಾಡಬೇಕಾದ ಕೆಲಸ ಅಥವಾ ಆ ಸಂದರ್ಭದಲ್ಲಿ ಕೊಟ್ಟ ಚಿಕಿತ್ಸೆ ಅದರ ಅಡ್ಡ ಪರಿಣಾಮ ಇದನ್ನು ಯಾವುದನ್ನೂ ಮಾಡಿಲ್ಲ ಅವನಿಗೆ ಮೊದಲಿದ್ದ ಚಿಕಿತ್ಸೆ ಮೊದಲ ಹಾಗೆ ನೋಡಿದರೆ 99% ಕ್ಕಿಂತಲೂ ಹೆಚ್ಚು ಈಗ ಕೊರೋನಾ ಲೆಕ್ಕದಲ್ಲಿ ಸತ್ತವರಿಗೆ ಬೇರೆ ಕಾಯಿಲೆ ಇದ್ದದ್ದೇ ಇರ್ತದೆ ವಾಸ್ತವವಾಗಿ ಜನ ಈಗ ಪರೀಕ್ಷೆಗೆ ಹೋಗ್ತಾ ಇಲ್ಲ ಯಾವುದೇ ಜ್ವರ ಬಂದರೂ ಜನರಿಗೆ ಅರ್ಥ ಆಗ್ತಿದೆ ಈಗಾಗಲೇ ಹೇಳಿದ ಹಾಗೆ ಜನರನ್ನು ಎಲ್ಲಾ ಕಾಲದಲ್ಲೂ ಮೂರ್ಖರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೆಲಸ ಮೂರ್ಖರಾಗಿದ್ದರೆ ಸರಿ ಇನ್ನು ಮುಂದಿನ ದಿನಗಳಲ್ಲಿ ಈಗ ನೀವು ಹೇಳುವಂತ ಮೂರು ಅಂತರ ಮಾಸ್ಕ್ ಸ್ಯಾನಿಟೈಸರ್ ಟೆಸ್ಟ್ಗಳೆಲ್ಲ ಇದನ್ನೆಲ್ಲ ಇದು ನಿರ್ಲಕ್ಷ್ಯ ಅರ್ಥ ಇಲ್ಲ ಇದನ್ನು ಅರ್ಥಪೂರ್ಣವಾಗಿ ಡಾಕ್ಟರ್ಗಳೇ ನನಗೆ ನೆನಪಿದ್ದಾಗೆ ನೀವೀಗ ಜ್ವರ ಬಂದಾಗ ಟೆಸ್ಟಿಗೆ ಹೋಗಬೇಡಿ ಅಲೋಪತಿ ಡಾಕ್ಟರ್ ಹೇಳಿದ್ದನ್ನು ನಾನು ಕೇಳಿದ್ದೇನೆ ನಾನಾದರೆ ಬಿಡಿ ಒಬ್ಬರು ಮಡಿವಂತ ಒಬ್ಬ ಆಯುರ್ವೇದ ಚಿಕಿತ್ಸಕ ಅಲೋಪತಿ ಡಾಕ್ಟರ್ಗಳೇ ಈಗ ಪರೀಕ್ಷೆಗೆ ಹೋಗಬೇಡಿ ವಾಪಸ್ಸಿಗೆ ಬಂದಿದೆ ಅಂದರೆ ಈಗ ಯಾವ ಜ್ವರ ಬಂದರೂ ಕೂಡ ಪಾಸಿಟಿವ್ ಬರ್ತದೆ ಆ ತರುಣ್ ಕೋಟಾರ್ ಹೇಳಿದ ಪ್ರಕಾರ ಈಗ ನಡೀತಾ ಇರುವಂಥ ಟೆಸ್ಟ್ ಯಾವಾಗ ಹೇಳಿದ್ದವರು 5 ತಿಂಗಳ ಹಿಂದೆ ಹೇಳಿದರು ಆವಾಗ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಇತ್ತು ಅದರ ಮೊದಲನೇ ಟೆಸ್ಟ್ಗಳಿತ್ತು 40% ಇನ್ಯಾಕ್ಯುರೇಟ್ ಅಂದರೆ ತಪ್ಪನ್ನು ತೋರಿಸ್ತಾ ಎಂದು ಹೇಳಿದ್ದಾರೆ ನಾವು ತಪ್ಪು ರೋಗ ಪತ್ತೆಯ ಮೂಲಕ ರೋಗ ಪತ್ತೆ ಮಾಡಿ ಇಷ್ಟೆಲ್ಲ ಹಾನಿ ಆದ್ದಕ್ಕೆ ಜವಾಬ್ದಾರಿ ಸರ್ಕಾರ ಅಲ್ಲದೆ ಬೇರೆ ಯಾರಾಗಿರುತ್ತದೆ ಈಗ ಅಲೋಪತಿ ಡಾಕ್ಟರ್ ಹೇಳ್ತಾ ಇದ್ದಾರೆ ಇದು ವ್ಯಾಕ್ಸಿನೇಷನ್ ಈಸ್ ಯೂಸ್ಲೆಸ್ ಅದರಿಂದಾಗಿ ಹಾನಿ ಆಗ್ಬೋದಷ್ಟಲ್ಲದೆ ಪ್ರಯೋಜನ ಆಗಲಿಕ್ಕಿಲ್ಲ ನನ್ನ ಮಾತಲ್ಲ ಸಾಧ್ಯ ಆದರೆ ಆ ನೆದರ್ಲೆಂಡ್ ಡಾಕ್ಟರ್ಸ್ಗಳ ಟೀಮಿನ ಅಭಿಪ್ರಾಯ ಅಂತ ತಕೊಂಡು ವಿಶ್ಲೇಷಣೆ ಶಕ್ತಿ ನಾವು ಕಳ್ಕೊಂಡಿದ್ದೇವೆ ನಾವು ಒಂದು ಹೇಳ್ತೇನೆ ನೆನಪಿಟ್ಟುಕೊಳ್ಳಿ ಹಾಗಾದರೆ ಕೊರೋನಾಕ್ಕೆ ನಿಮ್ಮ ಆಯುರ್ವೇದ ಚಿಕಿತ್ಸೆ ಏನಿದೆ ಅಂತ ಕೆಲವರು ಕೇಳ್ಬೋದು ನೀವು ಜನರು ನೆನಪಿಟ್ಟುಕೊಳ್ಬೇಕಾದ ಅಂಶ ಒಂದು ಯಾವುದೇ ಕಾಯಿಲೆಗೆ ಎಲ್ಲ ಆ ಕಾಯಿಲೆಯ ಎಲ್ಲ ಹಂತಕ್ಕೂ ಆಗುವಂಥ ಒಂದು ಔಷಧ ಜಗತ್ತಿನಲ್ಲೇ ಇರಲಿಕ್ಕಿಲ್ಲ ಅದರ ಅರ್ಥ ಉದಾಹರಣೆಗೆ 5 ಜನ ಕೊರೋನಾ ಪೀಡಿತರನ್ನು ಇಟ್ಟುಕೊಳ್ಳುವ ಅದರಲ್ಲಿ ಸರಿ ಮಾಡೋ ಪ್ರಕಾರ ಎಲ್ಲರೂ 5 ಜನಕ್ಕೆ ಪಾಸಿಟಿವ್ ಆಗಿದೆ ಆ ಪಾಸಿಟಿವ್ ನೆಗೆಟಿವೇ ತುಂಬ ದೋಷಪೂರ್ಣ ಇದನ್ನು ನಾವು ಜನ್ಮಕ್ಕೆ ಮರಿಬಾರದು ಮಾತ್ರ ಅಲ್ಲ ಇಂದಿನ ನಾಳೆಗೆ ಈ ಟೆಸ್ಟ್ಗಳು ಕೂಡ ಕಡಿಮೆ ಆಗ್ತಾ ಇದೆ ಇದರಲ್ಲಿ ಈ 5 ಜನರಲ್ಲಿ ಒಬ್ಬನಿಗೆ ಮೈಬಿಸಿಯ ಜೊತೆಗೆ ತಲೆನೋವಿದೆ ಸಿಕ್ಕಾಪಟ್ಟೆ ತಲೆನೋವು ಇನ್ನೊಬ್ಬ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಕೆಮ್ಮಿರ್ತದೆ 3ನೇ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಸುಸ್ತಿ ಇರ್ತದೆ 4ನೇ ವ್ಯಕ್ತಿಗೆ ಉಸಿರಾಟದ ಸಮಸ್ಯೆ ಇರ್ತದೆ 5ನೇ ವ್ಯಕ್ತಿಗೆ ತುಂಬ ಸ್ವರ ಹೋಗಿರ್ತದೆ ಈ 5 ಜನಕ್ಕೂ ಆಗುವಾಗೆ ಒಂದು ಔಷಧ ಆಗ್ತದೆ ಅಂತ ನಾನು ಹೇಳೋದಿಲ್ಲ ಇದು ಒಂದೇ ಜ್ವರದ 5 ಅವಸ್ಥೆಗಳು ಆದ ಕಾರಣ ಈ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಔಷಧನ ಕೊಡಬೇಕಾದ ಅನಿವಾರ್ಯತೆ ವೈದ್ಯರಿಗೆ ಇರ್ತದೆ ಕಷ್ಟ ಏನೂ ಇಲ್ಲ ನಾನಂತೂ ಈಗ ರೋಗಿಗಳು ಸಹ ಬುದ್ಧಿವಂತರಾಗಿದ್ದಾರೆ ಜ್ವರ ಬಂದಾಗ ಡಾಕ್ಟರ್ಗಳಿಗೆ ಹೋಗುವುದಿಲ್ಲ ಆ ಕಾರಣ ನಾನು ಕೂಡ ಶಿಫಾರಸು ಮಾಡೋ ಕ್ರಮವೇ ಇಲ್ಲ ಯಾಕಂದ್ರೆ ಪಾಸಿಟಿವ್ ಗೊತ್ತಿದ್ದರೂ ಕೂಡ ಸುಲಭದಲ್ಲಿ ಚಿಕಿತ್ಸೆ ಮಾಡಿ ವಾಸಿ ಮಾಡಲಿಕ್ಕೆ ಆಗ್ತದೆ ಯಾವಾಗ ಪ್ಯಾರಾಸಿಟಮಲ್ ಟನ್ ಗಟ್ಟಲೆ ಕಳಿಸಿದ್ರೋ ಆವಾಗಲೇ ಜನರಿಗೆ ಅರ್ಥ ಆಗಬೇಕಿತ್ತು ಅಥವಾ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಮಲೇರಿಯಾ ಕೂಡ ಔಷಧವೇ ಪರಿಣಾಮಕಾರಿ ಏನೇ ಇರಲಿ ಸ್ವಲ್ಪ ಮಟ್ಟಿಗೆ ಇರಲಿ ಹೆಚ್ಚಿನ ಮಟ್ಟಿಗೆ ಇರಲಿ ಪರಿಣಾಮ ಇದೆ ಅಂತೇಳಿ ಆವಾಗಲೇ ಗೊತ್ತಾಗಿತ್ತು ಹಾಗಿರುವಾಗ ಇನ್ನು ಔಷಧ ಕಂಡುಹಿಡಿಯಲಿಕ್ಕೆ ಬೇಕಾಗಿ ಇಷ್ಟೆಲ್ಲ ಸರ್ಕಸ್ ಇಷ್ಟೆಲ್ಲ ಪ್ರಯತ್ನ ಯಾಕೆ ಪಾಶ್ಚಾತ್ಯ ರಾಷ್ಟ್ರಗಳ ವಿಜ್ಞಾನಿ ಹೇಳುವ ಪ್ರಕಾರ ಒಂದು ಲಸಿಕೆಯನ್ನು ಪ್ರಯೋಗಕ್ಕೆ ಅಂದರೆ ಜನತೆ ಸಮಾಜಕ್ಕೆ ಬಿಡಬೇಕಿದ್ರೆ 2ರಿಂದ 3 ವರ್ಷ ಬೇಕಾಗ್ತದೆ 2ರಿಂದ 3 ವರ್ಷ ನಂತರ ಹಲವಾರು ಪ್ರಾಯೋಗಿಕ ಅಧ್ಯಯನ ಕ್ಲಿನಿಕಲ್ ಸ್ಟಡಿ ಆದ ನಂತರ ಅದು ಯಾವ ದುಷ್ಪರಿಣಾಮವೂ ಇಲ್ಲ ಹೇಳುವಂಥದ್ದು ದೃಢ ಆದ ಮೇಲೆ ಅಂದರೆ ಆಫ್ಟರ್ ಪ್ರೂವ್
ಮತ್ತೆ ಅದನ್ನು ಸಮಾಜಕ್ಕೆ ಅದರ ಪ್ರಯೋಗ ಆಗುತ್ತದೆ ಈಗಿನ ಸರ್ಕಾರ ಈಗಲೇ ಹೇಳ್ತಾ ಇದೆ ಇನ್ನು 2 ತಿಂಗಳಲ್ಲಿ ಲಭ್ಯ ಅಂತ ಹಾಗಾದರೆ ಆ ವಿಜ್ಞಾನಿಗಳು ಹೇಳಿದ 2 ವರ್ಷ 3 ವರ್ಷ ಬೇಕಾದರೂ ಸುಳ್ಳಾಗಿದ್ರೆ ವಿಜ್ಞಾನಿಗಳ ಮಾತನ್ನು ನಂಬಬೇಕೆ ಅಥವಾ ಸರ್ಕಾರ ಮಾತನ್ನು ನಂಬಬೇಕೆ ನನ್ನ ಕನ್ಕ್ಲೂಷನ್ ಇಷ್ಟೇ ಈ ವಿಷಯದಲ್ಲಿ ನಾವು ಕೊನೆ ಮಾಡಬೇಕಾದಿಷ್ಟೇ ನಾವು ಧೈರ್ಯಸ್ಥರಾಗಬೇಕು ಯಾಕಂದ್ರೆ ತೀರಾ ಸಾಮಾನ್ಯ ಜ್ವರಕ್ಕೆ ಹೆದರುವುದು ಅತ್ಯಂತ ಮೂರ್ಖತನ ಎಲ್ಲ ಮೃತಪಟ್ಟ ರೋಗಿಗಳ ಶೇಕಡ 99 ಕ್ಕಿಂತಲೂ ಹೆಚ್ಚು ಅವರಿಗೆ ಮೊದಲಿನ ಕಾಯಿಲೆ ಅಂದ್ರೆ ದೊಡ್ಡ ಕಾಯಿಲೆ ಯಾವ ರಿನಲ್ ಫೇಲ್ಯೂರ್ ಅಂದ್ರೆ ಕಿಡ್ನಿ ವೈಫಲ್ಯ ಅಥವಾ ಯಕೃತ್ ವೈಫಲ್ಯ ಯಾದರ ಲಿವರ್ ಫೇಲ್ ಇರಬಹುದು ಅಥವಾ ಕ್ಯಾನ್ಸರ್ ಗಳು ಇರಬಹುದು ಅಥವಾ ಬಹಳ ಉರ್ಬಣ ಅವಸ್ಥೆ ಬಂದಂತ ನಿಮೋನಿಯಾ ಇರಬಹುದು ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇರಬಹುದು ಇದರಿಂದ ಹೋದವರೇ 99% ಹೆಚ್ಚು ಬಿಡಿ ಈಗ ಏನ ಅನಿಸ್ಬಿಟ್ಟಿ ಈ ಜನ ನಿಮಗೆ ಏನು ಅನಿಸ್ತಾ ಇದೆ ನಿಮ್ಮ ಪೈಕಿ ಯಾರಾದರೂ ಕೊರೋನಾದಿಂದ ಕೊರೋನಾ ಲೇಬಲ್ನಿಂದ ಸತ್ತವನ್ನು ಇಟ್ಟುಕೊಳ್ಳುವ ಅವರಿಗೆ ಏನೇನು ಕಾಯಿಲೆ ಇತ್ತು ನೀವು ಯೋಚಿಸ್ತೀರಾ ನೆನಪಿಸಿಕೊಳ್ಳಿ ಆವಾಗ ನಿಮಗೆ ಸಿಕ್ಕಬಹುದು ಇಲ್ಲ ಅವರಿಗೆ ಆ ಕಾಯಿಲೆ ಇತ್ತು ಈ ಕಾಯಿಲೆ ಇತ್ತು ಆಗ ಎಲ್ಲ ನಿಮಗೆ ಗೊತ್ತಿರ್ತದೆ ಯಾವುದೇ ವ್ಯಕ್ತಿ ನಿಮ್ಮ ಪೈಕಿ ಸಂಬಂಧಿಕರಿರ್ಬೋದು ಅಥವಾ ನಿಮ್ಮ ನೆರೆಹೊರೆಯವರಿರ್ಬೋದು ಯಾವುದೇ ಕಾಯಿಲೆ ಯಾವುದೇ ಔಷಧ ತಗೊಳ್ಳದೆ ಇದ್ದವ ಒಬ್ಬ ಕೊರೋನಾದ ಜ್ವರದ ಕಾರಣದಿಂದಾಗಿ ಯಾರಾದರೂ ಸತ್ತಿದ್ರೆ ಆ ಮಾಹಿತಿ ನನಗೆ ಕೊಡಿ ಅಥವಾ ಈ ಚಾನೆಲ್ನವರಿಗೆ ಕೊಡಿ ಅಂತ ಘಟನೆ ನಿಮಗೆ ಸಿಕ್ಕಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಸಿಕ್ಕಿದ್ರೂ ಕೂಡ 1%ಗಿಂತಲೂ ಕೂಡ ಕಡಿಮೆ ಅದು ಯಾವ ಜ್ವರದಿಂದಲೂ ತೀರಿ ಹೋಗ್ಬೋದು ಉರ್ಬಣಾವಸ್ಥೆ ಬಂದಾಗ ಫ್ಲೂನಿಂದ ತೀರಿ ಹೋಗೋದಿಲ್ವಾ ಟೈಫಾಯ್ಡ್ನಿಂದ ತೀರಿ ಹೋಗೋದಿಲ್ವಾ ಮಲೇರಿಯಾದಿಂದ ತೀರಿ ಹೋಗೋದಿಲ್ವಾ ಚಿಕನ್ಗುನಿಂದ ಹೋಗೋದಿಲ್ವಾ ಅಥವಾ ಇದು ಡೆಂಗ್ಯೂ ಫ್ಲೂನಿಂದ ಹೋಗೋದಿಲ್ವಾ H1N1 ಹೋಗೋದಿಲ್ವಾ ಯಾವ ಜ್ವರ ಬಂದರೂ ಹೋಗ್ತದೆ ಅದಕ್ಕೆ ಕಂಪೇರ್ ಮಾಡಿದರೆ ಕೊರೋನಿನ ಹೋದ ಸಂಖ್ಯೆ ಏನೂ ಅಲ್ಲ ಏನೇನೂ ಅಲ್ಲ ಇನ್ನಾದರೂ ನೆನಪಿಟ್ಟುಕೊಳ್ಬೇಕಾಗುತ್ತೆ ನಾವು ಯಾವುದನ್ನಾದರೂ ಕೂಡ ವಿಶ್ಲೇಷಣೆ ಮಾಡಿ ಒಪ್ಪಿಕೊಳ್ಳುವ ಇಷ್ಟುವರೆಗೆ ಕುರಿಗಳಾದದ್ದು ಸಾಕು ಇನ್ನೂ ಕುರಿಗಳಾಗುವಂಥದ್ರಲ್ಲಿ ಅರ್ಥ ಇಲ್ಲ ಹೆದರುವುದರಲ್ಲಿ ಅರ್ಥವೇ ಇಲ್ಲ ಮುಕ್ತಾಯ ಮಾಡ್ತಾ ಒಂದು ಮಾತು ಹೇಳ್ತೇನೆ ನಾನು ಆಗ ಹೇಳಿದಾಗೆ ಶಾಂತಿ ಪರ್ವ ಅಂದರೆ ಮಹಾಭಾರತ ಒಂದು ಘಟನೆ ಒಂದು ಶ್ಲೋಕ ಬರ್ತದೆ ಅದರಲ್ಲಿ ಮಹಾಭಾರತದಲ್ಲಿ ಚಕ್ಷುಷ ಮನಸ ವಾಚ ಯದಭೀಕ್ಷ್ಣಂ ನಿಷೇವತೆ ತದೇ ವಾಪಹರತ್ಯೇನಂ ತಸ್ಮಾತ್ ಕಲ್ಯಾಣ ಆಚರೆಯಿತು ಅಂದರೆ ಯಾವುದೇ ವ್ಯಕ್ತಿಗಳು ಚಕ್ಷು ಕಣ್ಣಿನಿಂದ ವಾಚ ಮಾತಿನಿಂದ ಮನಸ ಮನಸ್ಸಿನಿಂದ ಒಂದೇ ವಿಷಯವನ್ನು ಒಂದೇ ವಿಷಯ ತೊಡಗ್ತಾ ಇರ್ತಾನೋ ನೋಡುವುದು ಅದನ್ನೇ ಮಾತಾಡುವುದು ಅದುವೇ ಮನಸ್ಸು ಯೋಚಿಸುವ ಅದುವೇ ಆಗಿದ್ದರೆ ಅದುವೇ ಅವನನ್ನು ಒಂದು ಕಡೆಗೆ ಅಪಹರಿಸಿಕೊಂಡು ಹೋಗ್ತಾ ಇತ್ತು ಹೋಗ್ತದಂತೆ ತದೇ ವಾಪಾರತ್ಯೇನ ಆದ ಕಾರಣ ತಸ್ಮಾತ್ ಕಲ್ಯಾಣ ಆಚರೆಯಿತು ಆದ ಕಾರಣ ಒಳ್ಳೆಯದನ್ನೇ ಯೋಚಿಸುವ ಒಳ್ಳೆಯದನ್ನೇ ನೋಡುವ ಒಳ್ಳೆಯದನ್ನೇ ಮಾತಾಡುವ ಆಗ ನಾವು ಒಳ್ಳೆಯದ ಕಡೆಗೆ ಹೋಗ್ತೇವೆ ಒಂದು ಕ್ಷುಲ್ಲಕ ವಿಷಯವನ್ನು ದೊಡ್ಡದು ಮಾಡಿ ಅದು ಅನಾಹುತ ಅನುಭವಿಸ್ತಾ ಇದೆ ಈಗ ನನ್ನ ಸ್ವರ ಇರ್ಬೋದು ಅಥವಾ ಕ್ಷೀಣ ನೆದರ್ಲ್ಯಾಂಡಿನ ಡಾಕ್ಟರ್ಸ್ ಟೀಮ್ ಇರ್ಬೋದು ಅಥವಾ ಡಾಕ್ಟರ್ ತರುಣ್ ಕೊಠಾರಿ ಅಂತ ಹೇಳುವಂತಹ MBBS MDR ಡಾಕ್ಟರ್ ಇರ್ಬೋದು ನಮ್ಮಂಥವ್ರ ಸಂಖ್ಯೆ ಅತ್ಯಂತ ವಿರಳ ಕೆಲವೊಮ್ಮೆ ಅನ್ನಿಸ್ತಾ ಇದೆ ನಾವು ಎಷ್ಟು ಬೊಬ್ಬೆ ಹೊಡೆದ್ರೂ ಕೂಡ ಏನೂ ಪ್ರಯೋಜನ ಇಲ್ಲ ಅಂತ ನನ್ನ ಆರ್ಟಿಕಲಲ್ಲಿ ನನ್ನ ಈ ಬಗ್ಗೆ ನನ್ನ ಲೇಖನ ಬರೆದಿದ್ದೆ ಪ್ರವಾಹದ ವಿರುದ್ಧ ಹೋಗ್ತಾ ಇದ್ದೇನೆ ಇದರ ಪ್ರಯೋಜನ ಏನು ಆಗುವುದಿಲ್ಲ ಅಂತ ಅನ್ನಿಸ್ತಾ ಇತ್ತು ಈಗಲೂ ಅನ್ನಿಸ್ತಾ ಇದೆ ಆದರೆ ಪ್ರಯೋಜನ ಏನಾದರೂ ಆಗಲಿ ಇರುವಂತಹ ಒಂದು ಹಾರೈಕೆ ನನ್ನದಷ್ಟೇ ಆ ಪ್ರಯೋಜನ ಆಗ್ತದೆ ಇಲ್ವಾ ಹೇಳುವಂಥದ್ದು ನಿಮ್ಮ ಬುದ್ಧಿಯ ಮೇಲೆ ಇದೆ ಅಥವಾ ಪ್ರಯೋಜನದ ಈ ಇವತ್ತಿನ ಕಾರ್ಯಕ್ರಮದ ಯಶಸ್ಸು ಅಥವಾ ಅಪಯಶಸ್ಸು ಸಜ್ಜನರಿಗೆ ಬಿಟ್ಟಿದ್ದೇನೆ ನಾನು.